ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಡ್ಯಾನ್ನ ಹಿನ್ನೀರಿನಲ್ಲಿ ನೀರು ನಾಯಿಗಳು ಪ್ರತ್ಯಕ್ಷವಾಗಿವೆ. ಕ್ಯಾಮೆರಾ ಕಂಡೊಡನೆ ಕ್ಷಣಾರ್ಧದಲ್ಲಿ 7-8 ನೀರು ನಾಯಿಗಳು ನೀರಿನಲ್ಲಿ ಮರೆಯಾಗಿವೆ. ನೀರು ನಾಯಿ ಎಂಬ ಹೆಸರಿನ ಪ್ರಾಣಿಯು ಬಹಳ ಅಪರೂಪದ ಪ್ರಾಣಿಯಾಗಿದ್ದು ಇವು ಭಾರತದ ಸೀಮಿತ ಪ್ರದೇಶಗಳಲ್ಲಿ ಕಂಡುಬರುತ್ತವೆ. ಮೆತ್ತನೆಯ ಚರ್ಮವನ್ನು ಹೊಂದಿರುವ ಇವು ಸುಮಾರು 11 ಕೆಜಿಯಷ್ಟು ತೂಕವಾಗಿರುತ್ತವೆ. 1.3 ಮೀಟರ್ನಷ್ಟು ಉದ್ದವಾಗಿ ಸಹ ಈ ನೀರು ನಾಯಿಗಳು ಬೆಳೆಯುತ್ತವೆ. ನೀರು ನಾಯಿಗಳ ದೇಹದ ಮೇಲೆ ಚಿಕ್ಕದಾದ ತುಪ್ಪಳ ಸಹ ಇರುತ್ತದೆ. ಬೂದು ಮತ್ತು ಕಂದು ಬಣ್ಣ, ಸಣ್ಣ ಕಣ್ಣು ಹಾಗೂ ಕಿವಿಗಳು, ಚಪ್ಪಟೆಯಾದ ಬಾಲವನ್ನು ಹೊಂದಿರುತ್ತವೆ. ಇವು ಮ್ಯಾಂಗ್ರೋವ್ ಕಾಡುಗಳು ಮತ್ತು ಅರೆ ಶುಷ್ಕ ಪ್ರದೇಶಗಳ ನದಿ ಸರೋವರ ಕೆರೆಗಳಲ್ಲಿ ಕಾಣಸಿಗುತ್ತವೆ. ನದಿಗಳ ಬಳಿಯ ಕಲ್ಲಿನ ಬಂಡೆಗಳ ಮೇಲೆ ಇವು ವಿಶ್ರಾಂತಿ ಪಡೆಯುತ್ತವೆ. ಭಾರತದಲ್ಲಿ ಹಿಮಾಲಯದ ದಕ್ಷಿಣದಲ್ಲಿರುವ ನದಿಗಳು ಮತ್ತು ಪಶ್ಚಿಮ ಬಂಗಾಳದ ನದಿಯ ತೀರದಲ್ಲಿ ಈ ನೀರು ನಾಯಿಗಳು ಹೆಚ್ಚಾಗಿ ಕಾಣಸಿಗುತ್ತವೆ. ಸದ್ಯ ಕರ್ನಾಟಕ ರಾಜ್ಯದಲ್ಲಿ ಮಳೆ ಅಬ್ಬರ ಜೋರಾಗಿರೋದ್ರಿಂದ ಈ ಅಪರೂಪದ ನೀರು ನಾಯಿಗಳು ಕೆಆರ್ಎಸ್ ಹಿನ್ನೀರಿನಲ್ಲಿ ಕಂಡುಬಂದಿವೆ.